ಬಶೀರ್ ಬಿಎಂರವರು ಬರೆದಿರುವಂತಹ ಕೆಲವು ಸಣ್ಣ ಕಥೆಗಳನ್ನು ಓದ್ತಾ ಇದ್ದೀನಿ. ಪ್ರತಿಯೊಂದು ಕಥೆಗೂ ಅದರದ್ದೇ ಆದ ಆಳವಾದ ಅರ್ಥಗಳಿವೆ, ಹಾಗೆ ಪ್ರತಿಯೊಂದು ಕಥೆಗೂ ಶೀರ್ಷಿಕೆಗಳಿವೆ. ಸಂಖ್ಯೆ ಒಂದು, ಬಾಕ್ಸಿಂಗ್. ಇಬ್ಬರು ಬಾಕ್ಸಿಂಗ್ ಕಲಿಗಳು ಕಣದಲ್ಲಿ ಪರಸ್ಪರ ಹೋರಾಡುತ್ತಿದ್ದರು. ಜನರು ಹುಚ್ಚೆದ್ದು ಕುಣಿದು ಪ್ರೋತ್ಸಾಹಿಸುತ್ತಿದ್ದರು. ಮೊದಲ ಬಾಕ್ಸರ್ ಎರಡನೆಯವನಿಗೆ ಬಲವಾಗಿ ಗುದ್ದಿದ ಎರಡನೆಯ ವ್ಯಕ್ತಿ ಆ ಏಟಿನ ಆಘಾತಕ್ಕೆ ತತ್ತರಿಸಿದ. ಅವನ ಮೂಗಿನಿಂದ ರಕ್ತ ಒಸರತೊಡಗಿತು. ಏನನಿಸಿತು? ಮೊದಲನೆಯ ಬಾಕ್ಸರ್ ಮೆಲ್ಲನೆ ಹೇಳಿಯೇ ಬಿಟ್ಟ, ನೋವಾಯಿತೆ, ಕ್ಷಮಿಸಿಬಿಡು. ಎರಡನೆಯಾತ ನೋವಿನಲ್ಲಿ ಮುಳುಗಿತ್ತ ನುಡಿದ, ನೀನು ಮೊದಲು ನೀಡಿದ ಪೆಟ್ಟಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿದೆ ನಿನ್ನ ಕ್ಷಮೆ. ಹೇಗೆ? ನೀನು ಮೊದಲು ನೀಡಿದ ಪೆಟ್ಟಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿದೆ ನಿನ್ನ ಕ್ಷಮೆ. ಸಂಖ್ಯೆ ಎರಡು, ಕಳವು. ಧರ್ಮಗ್ರಂಥವೊಂದನ್ನು ಬಿಡಿಸಿಕೊಂಡು ಅವನು ಅದೇನೋ ಹುಡುಕುತ್ತಿದ್ದ. ಸಂತ ಕೇಳಿದ, ಅದೇನು ಹುಡುಕುತ್ತಿದ್ದೀರಿ? ಹಸಿದವನೊಬ್ಬ ಅನ್ನ ಕದ್ದು ಸಿಕ್ಕಿಬಿದ್ದಿದ್ದಾನೆ. ಧರ್ಮ ಏನು ಹೇಳುತ್ತದೆ ಎಂದು ಹುಡುಕುತ್ತಿದ್ದೇನೆ. ಹಸಿದವನು ಕದ್ದ ಅನ್ನ ಅವನ ಸ್ವಂತದ್ದು. ಹೊಟ್ಟೆ ತುಂಬಿದವನ ಬಟ್ಟಲಲ್ಲಿ ಅನ್ನವಿದ್ದರೆ ಅದು ಕದ್ದದ್ದು. ಹೇಗೆ? ಹಸಿದವನು ಕದ್ದ ಅನ್ನ ಅವನ ಸ್ವಂತದ್ದು. ಹೊಟ್ಟೆ ತುಂಬಿದವನ ಬಟ್ಟಲಲ್ಲಿ ಅನ್ನವಿದ್ದರೆ ಅದು ಕದ್ದದ್ದು. ಹೀಗೆಂದು ಹೇಳಿ ಸಂತ ಮುಂದೆ ಹೋದ. ಸಂಖ್ಯೆ ಮೂರು, ಈಜು. ಸಿದ್ಧ ಹತ್ತನೇ ತರಗತಿ ಪರೀಕ್ಷೆ ಬರೆಯುತ್ತಿದ್ದ. ಮೊದಲ ಪ್ರಶ್ನೆಯೇ, ಈಜು ಕಲಿತರೆ ಆಗುವ ಪ್ರಯೋಜನವೇನು? ಸಿದ್ಧನಿಗೆ ಉತ್ತರ ಬರೆಯಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಹಳ್ಳಿಯಿಂದ ಬಂದ ಸಿದ್ಧನಿಗೆ ಈಜು ಗೊತ್ತಿತ್ತು, ಇಂಗ್ಲೀಷ್ ಗೊತ್ತಿರಲಿಲ್ಲ. ಸಂಖ್ಯೆ ನಾಲ್ಕು, ಕಲೆ. ಇದೇನು ಕಲೆ? ಅದು ನಾನು ಬಾಲ್ಯದಲ್ಲಿ ಬಿದ್ದಾಗ ಆದದ್ದು. ಅಷ್ಟಕ್ಕೆ ಇಷ್ಟು ದೊಡ್ಡ ಕಲೆ ಎಲ್ಲಿಂದ ಬಿದ್ದಿರುವುದು? ತಾಯಿಯ ಕೈಯಿಂದ. ಎಲ್ಲಿಗೆ ಬಿದ್ದದ್ದು? ಕಸದ ತೊಟ್ಟಿಗೆ. ಸಂಖ್ಯೆ ಐದು, ಊಟ. ಮದುವೆಯ ಊಟ ಭರ್ಜರಿಯಾಗಿತ್ತು. ಯಾರೋ ಜೋರಾಗಿ ಕೇಳಿದರು, ಉಪ್ಪು ಜಾಸ್ತಿಯಾಗಿದೆ. ಇನ್ನಾರೋ ಮನವಿ ಮಾಡಿದರು, ಮದುವೆ ಹೆಣ್ಣಿನ ತಂದೆಯ ಕಣ್ಣೀರು ಒಂದಿಷ್ಟು ಹೆಚ್ಚು ಬಿದ್ದಿರಬೇಕು, ಕ್ಷಮಿಸಿಬಿಡಿ, ಯಾವುದೇ ತಕರಾರು ಮಾಡದೆ ದಯವಿಟ್ಟು ಊಟ ಮುಗಿಸಿ. ಸಂಖ್ಯೆ ಆರು, ಯುದ್ಧ. ಯೋಧನೊಬ್ಬನ ಮೃತದೇಹ ಊರಿಗೆ ಬಂತು. ಊರಲ್ಲಿ ದೇಶಪ್ರೇಮ ಜಾಗೃತಿಗೊಂಡಿತು. ಯುದ್ಧವಾಗಲಿ, ಶತ್ರು ದೇಶಕ್ಕೆ ಪಾಠ ಕಲಿಸಲಿ ಎಂದು ಚೀರಿದರು. ಹೇಗೆ? ಯುದ್ಧವಾಗಲಿ, ಶತ್ರು ದೇಶಕ್ಕೆ ಪಾಠ ಕಲಿಸಲಿ ಎಂದು ಚೀರಿದರು. ಮೃತ ಯೋಧನ ತಂದೆ ಮಾತ್ರ ಅಳುತ್ತಿದ್ದರು. ಶಾಂತಿ ನೆಲೆಸಲಿ, ಯಾವ ಯೋಧನ ತಂದೆಯೂ ಕಣ್ಣೀರಿಡದಿರಲಿ. ಧನ್ಯವಾದ.